ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಎ ಕ್ಯಾಟಗರಿಯ ಅಭ್ಯರ್ಥಿಗಳೇನಿದ್ದರೆ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಲಿಕ್ಕೆ ನಾನು ಪ್ರಯತ್ನ ಪಟ್ಟೆ. ಆದರೂ ಸಹ ಅದರಲ್ಲಿ ವಿಫಲವಾಗಿದ್ದೆ. ನಾವು ಆರ್ಥಿಕವಾಗಿ ಶಕ್ತಿಯನ್ನು ತುಂಬಿದಂಥ ಕ್ಷೇತ್ರದಲ್ಲೂ ಕೆಲವು ಕಡೆ ನಮ್ಗೆ ಹಿನ್ನಡೆ ಆಗಿರ್ತಕ್ಕಂಥದ್ದಿದೆ. ನಾನು ಅದೆಲ್ಲವನ್ನು ಇವತ್ತು ಈ ಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡೋದು ಅನವಶ್ಯಕ ನನಗೆ. ಯಾಕೆಂದರೆ ಫಲಿತಾಂಶವನ್ನು ನಾವೆಲ್ಲ ಅಕ್ಸೆಪ್ಟ್ ಮಾಡಲೇಬೇಕಾಗಿದೆ. ಆದರೆ ಒಂದು ಮಾತು ಹೇಳ್ತೇನೆ, ಇವತ್ತು ನೀವು ಪಟ್ಟಿರ್ತಕ್ಕಂಥ ಶ್ರಮ, ಇವತ್ತು ಕಾಂಗ್ರೆಸ್ನ ಒಂದು ಕುತಂತ್ರದ ರಾಜಕಾರಣ. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರ ಒಂದು ಶಕ್ತಿಯನ್ನು ಯಾವ ರೀತಿ ಆ ಪಕ್ಷದ ಪರವಾಗಿ ಸೆಳೆಯಲಿಕ್ಕೆ ಅವರು ಕೆಲವು ಕಾರ್ಯತಂತ್ರಗಳನ್ನು ರೂಪಿಸ್ಕೊಂಡ್ರು. ಅದೇ ರೀತಿಯಲ್ಲಿ ಮತ್ತೊಂದು ಸಮಾಜವನ್ನು ಇವತ್ತು ಜೆ ಡಿ ಎಸ್ಗೆ ನೀವು ಮತ ಹಾಕಿದ್ರೆ ಅವರು 60-65 ಸ್ಥಾನವೋ 50 ಸ್ಥಾನವೋ 40 ಸ್ಥಾನವೋ ಗೆದ್ದರೆ ಅವರು ಬಿ ಜೆ ಪಿ ಜೊತೆ ಹೋಗ್ಬಿಡ್ತಾರೆ, ಕಾಂಗ್ರೆಸ್ ಜೊತೆ ಬರಲ್ಲ ಅಂತ ಹೇಳಿ ಮತ್ತೊಂದು ಸಮಾಜದ ಮೇಲೆ ಪ್ರಭಾವ ಬೀರದಂಥದ್ದಿರ್ಬೋದು. ಇದೆಲ್ಲ ಇವತ್ತಿನ ರಾಜಕಾರಣದಲ್ಲಿ ನಮ್ಮ ಒಂದು ಪಕ್ಷಕ್ಕೆ ಹಿನ್ನಡೆ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇಲ್ಲದೇ ಇದ್ದಿದ್ರೆ ನಾವು ಕನಿಷ್ಠ 50-60 ಸ್ಥಾನದಲ್ಲಾದರೂ ಗೆಲ್ತಕ್ಕಂಥ ಎಲ್ಲ ರೀತಿಯ ವಾತಾವರಣ ಇವತ್ತು ತಮ್ಮ ಶ್ರಮದಲ್ಲಿ ನಾನು ಕಂಡಿದ್ದೆ. ಇದು ಇರತಕ್ಕಂಥ ಒಂದು